ಬಾಯ್ ಶ್ಯಾಮ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಅಖಿಲ್ ಅವರೇ, ಒಂದ್ ನಿಮಿಷ. ಆಫೀಸಿಗೆ ಹೋಗ್ತಿದ್ದೀರಾ ಅಖಿಲ್ ಅವರೇ? ಹೌದು. ಇಫ್ ಯು ಡೋಂಟ್ ಮೈಂಡ್, ಆನ್ ದ ವೇ ಹೋಟೆಲ್ ಹತ್ರ ಡ್ರಾಪ್ ಮಾಡ್ತೀರಾ? ನನ್ನ ಚಿಕ್ಕಪ್ಪ ಬರ್ತಾ ಇದ್ದಾರಂತೆ. ಡ್ರೈವರ್ಗೆ ಹೇಳಿ ಡ್ರಾಪ್ ಮಾಡಕ್ಕೆ ಹೇಳ್ತೀನಿ ಬಿಡಿ. ಏಕಿಟ್ಟು ಹೇಳಿ ಸರ್. ಡ್ರೈವರ್ ಎಲ್ಲಿ? ಅಮ್ಮವರು ಲೀಸ್ ಕೊಟ್ಟು ಮಾರ್ಕೆಟಿಗೆ ಕಳಿಸಿದ್ದಾರೆ ಸರ್. ಆ ಹೋಟೆಲ್ ಕೂಡ ನೀವು ಹೋಗೋ ದಾರಿಯಲ್ಲಿ ಆನ್ ದ ವೇನೇ ಇದೆ ಅಖಿಲ್ ಅವರೇ. ನಾನೇನು ಬೇರೆ ಕಡೆ ಡ್ರಾಪ್ ಮಾಡಿ ಅಂತ ಕೇಳಿಲ್ವಲ್ಲ. ಶ್ಯಾಮ, ನೀನಾದರೂ ಹೇಳ್ಬೋದಲ್ಲ, ನನ್ನ ಚಿಕ್ಕಪ್ಪ ಕಾಯ್ತಾ ಇರ್ಬೋದು, ಟೈಮ್ ಆಗ್ತಿದೆ. ರೀ, ನೀವು ಹೋಗೋ ದಾರಿಲೇ ಅಂತಿದ್ದಾರಲ್ಲ, ಸ್ವಲ್ಪ ಡ್ರಾಪ್ ಮಾಡಿಬಿಡಿ. ಸರಿ, ಬನ್ನಿ ಟೀಚರ್. ಇವತ್ತು ನಿನ್ನ ನನ್ನವನಾಗಿ ಮಾಡ್ಕೋತೀನಿ ಅಖಿಲ್. ಚಿಕ್ಕಪ್ಪ ಎಲ್ಲಿ ಕಾಣಿಸ್ತಿಲ್ವಲ್ಲ. ಹಲೋ ಚಿಕ್ಕಪ್ಪ, ನಾನಿಲ್ಲಿ ಹೋಟೆಲ್ ಹತ್ರ ಬಂದಿದ್ದೀನಿ, ನೀವೆಲ್ಲಿ? ಓ, ಬರ್ತಿದ್ದೀರಾ? ಹೌದಾ, ಸರಿ. ಹಾಗಾದ್ರೆ ಬೇಗ ಬಂದ್ಬಿಡಿ ಚಿಕ್ಕಪ್ಪ. ಅಖಿಲ್ ಅವರೇ, ನನ್ನ ಚಿಕ್ಕಪ್ಪ ಬರೋದಕ್ಕೆ ಇನ್ನೂ ಹಾಫ್ ಅನ್ ಅವರ್ ಆಗುತ್ತಂತೆ. ಈ ಜಾಗ ನನಗೆ ತುಂಬ ಹೊಸದು. ಅವ್ರು ಬರೋವರೆಗೂ ನೀವು ನನ್ನ ಜೊತೆ ಇರ್ತೀರಾ? ಅವ್ರು ಬಂದ ತಕ್ಷಣ ನೀವು ಹೊರಟ್ಬಿಡಿ. ಒಂದು ಹಾಫ್ ಅನ್ ಅವರ್ ಅಲ್ವಾ? ಓಕೆ ಟೀಚರ್, ಥ್ಯಾಂಕ್ ಯು. ಅಖಿಲ್ ಅವರೇ, ನಾವು ಅಷ್ಟರಲ್ಲಿ ಕಾಫಿ ಕುಡಿಯೋಣವಾ? ಓಕೆ. ವೇಟರ್. ಮ್ಯಾಮ್, ಟೂ ಕಾಫಿ. ಓಕೆ ಮ್ಯಾಮ್. ಎರಡು ಡಿಫ್ರೆಂಟ್ ಕಪ್ ತಗೊಂಡ್ಬಾ.
ಓಕೆನಾ? ಓಕೆ ಸರ್. ನಿಂತ್ಕೋ. ಇದೇನಾ? ಇದೇ ಸರ್. ನೋಡು, ಈ ಟ್ಯಾಬ್ಲೆಟ್ ಹಾಕಿರೋ ಕಾಫಿನ ಆಕಿಲು ಕೊಡು, ಇನ್ನೊಂದು ಕಾಫಿನ ಆ ಹುಡುಗಿ ಕೊಡು. ಓಕೆನಾ? ಓಕೆ ಸರ್. ಹೋಗು. ಮೆಸೇಜಸ್ ಬರ್ತಾನೆ ಇರುತ್ತೆ, ಮೊದಲು ಕಾಫಿ ಕುಡಿದ್ರೆ ಯಾರ ಹೋಗುತ್ತೆ? ಇಲ್ಲಿ ಕಾಫಿ ತುಂಬಾ ಚೆನ್ನಾಗಿರುತ್ತಂತೆ. ಹಲೋ ಶ್ರವಣ್, ಬಿಸ್ನೆಸ್ ಹೇಗೆ ನಡೀತಿದೆ? ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಂ, ಜಸ್ಟ್ 2 ಮಿನಿಟ್ಸ್ ಬರ್ತೀನಿ. ಇಲ್ಲೇನೋ ಪ್ರಾಬ್ಲಮ್ ಇಲ್ವಲ್ಲ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇಲ್ಲಿರೋರೆಲ್ಲ ನಮ್ಮವರೇ. ಅಖಿಲ ಕಾಫಿ ಕುಡಿತಿದ್ದ ಹಾಗೆ ತಲೆ ತಿರುಗಿ ಬಿದ್ದು ಹೋಗ್ತಾನೆ. ನಾವು ಬಂದು ಅವನ್ನ ರೂಮ್ ಕರ್ಕೊಂಡು ಹೋಗ್ತೀವಿ. ಓಕೆ, ಡನ್. ಏನ್ ಮಾಡೋದು, ಕೈಗೆ ಸಿಗ್ತಾನೆ ಅನ್ನೋ ಅಷ್ಟರಲ್ಲಿ ಹೀಗೆ ಜಾರೋದ್ನಲ್ಲ. ಒಂದ್ಸಲ ಗೇಮ್ ಸ್ಟಾರ್ಟ್ ಆದ್ಮೇಲೆ ಈ ರಂಜಿನಿ ಮಧ್ಯ ಡ್ರಾಪ್ ಆಗಲ್ಲ. ನಮ್ಮ ಪ್ಲಾನ್ ಎ ಫೇಲ್ ಆದರೆ ಪ್ಲಾನ್ ಬಿ ಇದೆಯಲ್ಲ, ಅದನ್ನೇ ಇಂಪ್ಲಿಮೆಂಟ್ ಮಾಡೋಣ. ಡೂಪ್ನ ಕರಿಯೋಣ. ಸರಿ, ಚಕ್ರಪಣಿ ಯಾಕೆ
ಯಾಕಿನ್ನೂ ಬರಲಿಲ್ಲ? ಹೈಟ್, ಪರ್ಸನಾಲಿಟಿ ಎಲ್ಲ ಅಖಿಲ್ ಹಾಗೆ ಇದೆ. ಇದೆಲ್ಲ ಅಖಿಲ್ ಹಾಕೊಳ್ಳೋದೇ ಅಲ್ವಾ? ಎಲ್ಲ ಅದೇ ತಗೊಂಡ್ ಬಂದಿದ್ದೀನಿ ರಂಜಿನಿ, ತುಂಬಾ ದುಡ್ಡು ಖರ್ಚಾಯ್ತು. ಇಲ್ಲಿ ನೋಡು, ಈ ವಾಚ್ ಒಂದಕ್ಕೆ 1,00,000 ರೂಪಾಯಿ ಆಯ್ತು. ಹಾ, ಈ ಪ್ಲಾನ್ ಏನಾದ್ರೂ ಸಕ್ಸಸ್ ಆದ್ರೆ ದುಡ್ಡಿಗೆ ಯಾವ ಕೊರತೆನೂ ಇರಲ್ಲ. ನಮ್ಮಿಬ್ಬರನ್ನು ಸೇರಿಸಿ ಮಾರ್ಫಿಂಗ್ಗೆ ಅನುಕೂಲ ಆಗೋ ತರ ಫೋಟೋ ತೆಗಿ. ಈ ರೀತಿ ಫೋಟೋ ತೆಗೆಯೋದ್ರಲ್ಲಿ ನನ್ನನ್ನು ಮೀರಿಸೋ ಎಕ್ಸ್ಪರ್ಟೇ ಇಲ್ಲ. ನಾನು ಫೋಟೋ ತೆಗೆದೆ ಅಂತಂದ್ರೆ ನೋಡೋ ಪ್ರತಿಯೊಬ್ಬರು ಶಾಕ್ ಆಗ್ಬೇಕು. ಕ್ಲೋಸ್ ಕ್ಲೋಸ್ ಆಗಿ. ಆ ಓಕೆ, ಅದೇ ಫಿಕ್ಸ್. ಮೂಡ್ ಓಕೆ, ಹಾಗೆ ಇರಿ. ಹಾ, ಆಗೋಯ್ತು ರಂಜನಿ, ಫೋಟೋ ಸೆಷನ್ ಕಂಪ್ಲೀಟೆಡ್. ತಗೋ, ನೀನು ಬಂದಿದ್ದ ಕೆಲಸ ಮುಗೀತು. ಈ ಗೆಟಪ್ ತೆಗೆದು ಹೋಗ್ತಾ ಇರು, ಹೋಗ್ತಾ ಇರು. ನೋಡು ರಂಜನಿ, ಎಷ್ಟು ಅದ್ಭುತವಾಗಿ ತೆಗ್ದಿದ್ದೀನಿ ನೋಡು. ನೋಡು ರಂಜನಿ, ಹೇಗಿದೆ ಅದು? ಶ್ರೀಮಂತರಿಗೆ ಪ್ರಾಣಕ್ಕಿಂತ ಮರ್ಯಾದನೆ ಮುಖ್ಯ. ಇದರಿಂದ ವರ್ಮಾ ಫ್ಯಾಮಿಲಿ ಜೊತೆ ಆಟ ಆಡ್ತೀನಿ. ಇದನ್ನ ಆದಷ್ಟು ಬೇಗ ಮಾರ್ಫಿಂಗ್ ಮಾಡಿಸ್ಬೇಕು. ನೋಡ್ದವರು ಇದರಲ್ಲಿರೋದು ನಾನು ಮತ್ತೆ ಅಖಿಲ್ ಅಂತ ನಂಬೋ ಹಾಗಿರ್ಬೇಕು. ಇರೋದೆಲ್ಲ ನಂಬಲೇಬೇಕು. ಸರಿ ರಂಜಿನಿ. ಮಹೇಂದ್ರ ಅಣ್ಣ, ಇದನ್ನ ತಗೋ, ತಗೊಂಡು ಹೋಗು. ಮಾರ್ಫಿಂಗ್ ಪರ್ಫೆಕ್ಟ್ ಆಗಿರ್ಬೇಕು. ಸರಿ, ನಾನು ಬಂದು ಕಲೆಕ್ಟ್ ಮಾಡ್ಕೋತೀನಿ. ಹಾಗೆ ಮಾಡ್ತೀನಿ. ನಾನಿವತ್ತು ನೈಟ್ ಎಲ್ಲ ಇಲ್ಲೇ ಇರ್ತೀನಿ. ನಾಳೆ ಬೆಳಿಗ್ಗೆನೆ ಹೋಗಿ ವರ್ಮಾ ಫ್ಯಾಮಿಲಿನ ಅಲ್ಲೋಲ ಕಲ್ಲೋಲ ಮಾಡ್ತೀನಿ. ಸರಿ ರಂಜಿನಿ, ನಾನು ಹೋಗಿ ಫೋಟೋಸ್ ಮಾರ್ಫಿಂಗ್ ಆದ್ಮೇಲೆ ತಗೊಂಡು ಬರ್ತೀನಿ. ಓಕೆ, ಬಾಯ್. ಎಲ್ಲಾದ್ರೂ ಹೋಗ್ತೀನಿ ಅಂತ ನಿಮ್ ಹತ್ರ ಹೇಳಿದ್ರ? ಮಾರ್ನಿಂಗ್ ನಂಗೆ ಅರ್ಜೆಂಟ್ ಮೀಟಿಂಗ್ ಇತ್ತು, ಅವ್ರನ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ಹೊರಟು ಹೋದೆ. ಅವ್ರ ಚಿಕ್ಕಪ್ಪ ಯಾರೋ ಬರ್ತಾರೆ ಅಂತ ಹೇಳಿದ್ರಲ್ವಾ, ಬಹುಶಃ ಅವರಿಬ್ರು ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗಿರ್ಬೋದು. ಬರ್ತಾರೆ ಬಿಡು ಶ್ಯಾಮ. ಸರಿ ರೀ. ಅಖಿಲ್, ನಾನು ನೀನು ಒಂದಾಗೋ ಟೈಮ್ ಹತ್ರ ಬರ್ತಿದೆ. ನಾಳೆ ನಾನು ನಿಮ್ಮ ಮನೆಗೆ ಬಂದು ಮಾಡೋ ಗಲಾಟೆ ಮಾಮೂಲಾಗಿರಲ್ಲ. ನನ್ನ ಆ್ಯಕ್ಟಿಂಗ್ ನೋಡಿ ನಿನ್ನ ಫ್ಯಾಮಿಲಿ ಎಲ್ಲ ಅಲ್ಲಾಡ್ ಹೋಗ್ತಾರೆ. ಬೇರೆ ದಾರಿ ಇಲ್ಲದೆ ನೀನೇ ನನ್ನ ಸ್ವಂತ ಆಗ್ತೀಯ. ವೆಯ್ಟ್ ಅಂಡ್ ಸಿ.
ಅಯ್ಯೋ ಟೀಚರ್ ಟೀಚರ್, ಹುಚ್ಚಿಡ್ತಿದ್ಯಾ ನಿಮ್ಗೆ? ಏನ್ ಮಾಡ್ತಿದ್ದೀರಾ ನೀವು? ನಿಮ್ಗೆ ಅರ್ಥ ಆಗ್ತಿದ್ಯಾ ಏನ್ ಈ ಹುಚ್ಚ ಕೆಲ್ಸ? ನಾನು ಬದುಕ್ಬಾರ್ದು ಶ್ಯಾಮ, ನನ್ ಸತ್ತು ಹೋಗ್ಬೇಕು. ಹೌದು, ಮ್ಯಾಚ್ ಬಾಕ್ಸ್ ಅಲ್ಲಿ. ಟೀಚರ್ ನಿಲ್ಸಿ, ಟೀಚರ್ ಏನ್ ಮಾಡ್ತಿದ್ದೀರಾ ನೀವು? ನಿಮ್ ಸಮಸ್ಯೆ ಏನೇ ಇರ್ಬೋದು, ಅದಕ್ಕೆ ಸಾವೇ ಪರಿಹಾರ ಅಲ್ಲ. ಇಲ್ಲ ಶ್ಯಾಮ, ನನ್ ಸಮಸ್ಯೆಗೆ ಸಾವೇ ಪರಿಹಾರ. ನಾನ್ ಬದುಕ್ಬಾರ್ದು, ನನ್ ಜೀವನ ನಾಶ ಆಗೋಗ್ಬಿಟ್ಟಿದೆ. ಹೇಳಿ ಟೀಚರ್, ಅಷ್ಟಕ್ಕೂ ನಿಮ್ ಸಮಸ್ಯೆ ಏನು ಹೇಳಿದ್ರೆ ಅಲ್ವಾ ನಮ್ಗೆಲ್ರಿಗೂ ಗೊತ್ತಾಗೋದು? ಅದ್ಯಾಕೆ ಹೀಗ್ ಸಾಯ್ಬೇಕು ಅಂತಿದ್ದೀರಾ? ಏನಮ್ಮ ನಿನ್ ಸಮಸ್ಯೆ, ಅದೇನು ಅಂತ ಹೇಳಿ, ನಾವ್ ಹೆಲ್ಪ್ ಮಾಡ್ತೀವಿ. ನನ್ ಸಮಸ್ಯೆನ ಯಾರು ಬಗೆಹರಿಸಕ್ ಆಗಲ್ಲ ಆಂಟಿ. ನೀವ್ ಹೇಳಿ, ನಾವೆಲ್ಲ ಇದೀವಲ್ಲ. ನನ್ ಪ್ರಾಬ್ಲಮ್ ನೀನೇ ಅಖಿಲ್. ಏನಿ ರಂಜಿನಿ, ಅಖಿಲ್ಗೋಸ್ಕರ ಹೊಸ ಡ್ರಾಮಾ ಪ್ಲೇ ಮಾಡ್ತಿರೋ ಹಾಗಿದೆ. ಏನ್ ಟೀಚರ್ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಖಿಲ್ ಅವರು ನಿಮಗ್ ಪ್ರಾಬ್ಲಮ್ ಯಾಕೆ ಆಗ್ತಾರೆ? ಹೌದು, ನನ್ ಜೀವನ ಸರ್ವನಾಶ ಆಗೋಯ್ತು. ಹೋಟೆಲ್ ಅಲ್ಲಿ ಕಾಫಿ ಕುಡಿದ್ಮೇಲೆ ತಲೆ ತಿರುಗಿ ಬಿದ್ದು ಹೋದೆ. ಅದಾದ್ಮೇಲೆ ಏನಾಯ್ತು ನನಗೆ ನೆನಪಿಲ್ಲ. ಕಣ್ಬಿಟ್ಟು ನೋಡಿದಾಗ ಹೋಟೆಲ್ ರೂಮಲ್ಲಿದ್ದೆ. ಕೇಳೋಣ ಅಂದ್ರೆ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಆಮೇಲೆ ನಾನು ಬರ್ತಿದ್ದಾಗ ಯಾರೋ ನನಗೆ ಫೋಟೋಸ್ ಕಳಿಸಿದ್ದಾರೆ. ಕೊರಿಯರ್ ತಗೊಳ್ಳಿ ಮೇಡಮ್, ಸೈನ್ ಮಾಡಿ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಯಾವುದೋ ಫೋಟೋಸ್ ಇದೆ ನೋಡಿ.